ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ, ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ಬಟರ್ಫ್ರೂಟಿನ ಕೃಷಿಯ ಮಾಹಿತಿ ನಿಮಗೆ ಬೇಗ ಬಂದು ತಲುಪುತ್ತೆ. ಸೊ ಇದರಿಂದ ನಿಮಗೆ ತುಂಬ ಸಹಾಯ ಆಗ್ಬೋದು. ವಿಷಯ ಇಷ್ಟೇ, ನಾವು ನಮ್ಮ ನರ್ಸರಿಯಲ್ಲಿ ಬಟರ್ಫ್ರೂಟ್ ಸಸಿಗಳನ್ನು ಬೆಳೆದು ಬೇರೆ ರಾಜ್ಯಕ್ಕೆ ಯಾವ ರೀತಿ ರವಾನೆ ಮಾಡ್ತೀವಿ ಅಂತ ಇಲ್ಲಿ ನೋಡ್ಬೋದು. ಬಟರ್ಫ್ರೂಟ್ ಸಸಿಗಳು ಲೋಡ್ ಆಗ್ತಾಯಿವೆ. ಎಲ್ಲ ಸಸಿಗಳಿಗೂ ಕೂಡ ಒಂದು 7-8 ತಿಂಗಳಷ್ಟು ಏಜ್ ಆಗಿವೆ. ನೀವು ಲೀಫ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಈ ಸಸಿಗಳನ್ನು 5x7 ಕವರ್ ಸೈಜಿಂದ ತಯಾರಿಸಿದ್ದೀವಿ. ಈ ಒಂದು ಪ್ಯಾಕೆಟಲ್ಲಿ ಗಿಡಗಳು 1.5 ಅಡಿಯಿಂದ 7 ಅಡಿವರೆಗೂ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ಇದಕ್ಕಿಂತ ದೊಡ್ಡ ಗಿಡಗಳು ಕೂಡ ಸಿಗ್ತವೆ. ನೀವು ಫಸ್ಟೇ ಆರ್ಡರ್ ಮಾಡಿ ರೆಡಿ ಮಾಡಿ ತಗೊಳ್ಬೇಕಾಗುತ್ತೆ. ಗಿಡಗಳನ್ನ ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಂಡಿದ್ದೀವಿ ನೋಡಿ. ಈ ಥರ ಜೋಡಿಸ್ಕೊಂಡ್ರೆ ನಾವು ಎಷ್ಟು ದೂರ ಕಿಲೋಮೀಟರ್ವರೆಗೂ ತಗೊಂಡು ಹೋದ್ರೂ ಗಿಡಗಳು ಡ್ಯಾಮೇಜ್ ಆಗೋಲ್ಲ. ಹಾಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ಒಂದು ಗಾಡೀಲಿ ಲೋಡ್ ಮಾಡ್ಬೋದು. ಈ ಒಂದು ಬೊಲೆರೋ ಪಿಕಪ್ಪಲ್ಲಿ ಒಂದು 3000ಷ್ಟು ಗಿಡಗಳನ್ನ ಲೋಡ್ ಮಾಡಿದ್ದೀವಿ ಇವಾಗ ನಾವು. ಇವಾಗ ಗಾಡಿಗೆ ಫುಲ್ಲು ಲೋಡ್ ಆಯಿತು. ಈಗ ಸೇಫಾಗಿ ತಗೊಂಡು ಕೊಡಬೇಕು ಅಷ್ಟೇ ನಾವು. ಇಲ್ಲಿ ನೋಡ್ಬೋದು ಗಿಡಗಳು ಎಷ್ಟು ಹೆಲ್ದಿಯಾಗಿವೆ ಅಂತ. ಆಮೇಲೆ ಈ ಗಿಡಗಳ ತಳಿಯ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ನೋಡ್ಕೊಳ್ಬೋದು. ಮಿನಿಮಮ್ಮು ಎಲ್ಲ ತಳಿಗಳು 350-500 ಗ್ರಾಮು ಫ್ರೂಟ್ ಬಿಡ್ತಕ್ಕಂಥವೆ. ಸೊ ಆಲ್ರೆಡಿ ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ತೀರಿ. ಇವತ್ತು ಈ ಸಸಿಗಳು ಕೇರಳ ಭಾಗಕ್ಕೆ ಹೋಗ್ತಾ ಇರೋದು. ಬನ್ನಿ ಸ್ನೇಹಿತರೆ, ಕೇರಳ ಭಾಗಕ್ಕೆ ನಾನು ನಿಮ್ಮನ್ನು ಈ ವಿಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ. ಫೈನಲಿ ನಾವು ಈ ಒಂದು ನರ್ಸರಿಯನ್ನು ತಲುಪಿದ್ದೀವಿ. ಇದೇ ಒಂದು ನರ್ಸರಿ ನೋಡಿ ಸ್ನೇಹಿತರೆ. ಈ ಒಂದು ನರ್ಸರಿಯಲ್ಲಿ ನಾವು ಕೊನೆಯಲ್ಲಿ ನಾನು ಯಾವುದೆಲ್ಲ ಗಿಡಗಳು ಇಲ್ಲಿ ಏನೋ ಒಂದು ಮಾಹಿತಿಯನ್ನು ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಫಸ್ಟು ನಮ್ಮ ಗಿಡಗಳನ್ನ ಅನ್ವೇಷಣೆ ಮಾಡ್ಬಿಡೋಣ, ಬನ್ನಿ. ಸುಮಾರು ಒಂದು 12-13 ಅವರಷ್ಟು ಜರ್ನಿ ಆಗಿದೆ. ಒಂದು 800-1000 ಕಿಲೋಮೀಟರ್ನಷ್ಟು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಆದರೂ ಕೂಡ ಯಾವುದೇ ಗಿಡಗಳು ಕಟ್ಟಾಗೋದಾಗಲಿ ಅಥವಾ ಬಾಡೋದಾಗಲಿ ಆಗಿಲ್ಲ. ನಮ್ಮ ನರ್ಸರಿಯಿಂದ ಯಾವ ರೀತಿ ಲೋಡ್ ಮಾಡ್ಕೊಂಡು ತಗೊಬಂದಿದ್ವು ಅದೇ ರೀತಿ ಗಿಡಗಳು ಚೆನ್ನಾಗಿ ಇವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾಗದಲ್ಲಿ ಪ್ರತಿಯೊಂದು ಪ್ರದೇಶಗಳಿಗೂ ಒಂದೊಂದು ಬೆಳೆಯನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳೀತಾ ಇರ್ತಾರೆ. ಆದರೆ ಇಲ್ಲಿ ಏಲಕ್ಕಿಯನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳೀತಾರೆ ಹೇರಳವಾಗಿ. ಆ ಒಂದು ಏಲಕ್ಕಿ ಗಿಡಗಳ ಮಧ್ಯೆ ಈ ಒಂದು ಬಟರ್ಫ್ರೂಟ್ ಸಸಿಗಳನ್ನು ಅಂತರ್ಬೆಳೆಯನ್ನಾಗಿ ಬಳಕೆಯನ್ನು ಮಾಡಿಕೊಂಡು ಬೆಳೀತಾರೆ. ಇದರಿಂದ ಇವರಿಗೆ ವರ್ಷದಲ್ಲಿ 2 ಬೆಳೆಯಿಂದನೂ ಪ್ರಾಫಿಟ್ ಸಿಗುತ್ತೆ. ಇತ್ತೀಚೆಗೆ ಈ ಒಂದು ಹಣ್ಣು ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಿರೋದ್ರಿಂದ ನೀವು ಯಾವುದೇ ವೆದರಲ್ಲೂ ಕೂಡ ಅಷ್ಟೇ ಈ ಒಂದು ಕೃಷಿಯನ್ನು ಅಳವಡಿಸ್ಕೊಳ್ಬೋದು. ಈ ಒಂದು ಕೃಷಿಯನ್ನು ಮಾಡೋರಿಗೆ ಗಿಡಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಾವು ಗಿಡಗಳನ್ನ ಕೂಡ ಸಪ್ಲೈಂಗ್ ಮಾಡ್ತೀವಿ ಮತ್ತು ಫ್ರೂಟು ಕೂಡ ನಾವು ಮಾರ್ಕೆಟಿಂಗ್ ಮಾಡಿಕೊಡ್ತೇವೆ. ಯಾವುದೇ ನರ್ಸರಿ ಆಗಿರ್ಬೋದು ಅಥವಾ ರೈತರು ಆಗಿರ್ಬೋದು ನಾವು ಗಿಡಗಳನ್ನ ಕೊಡ್ತೀವಿ ಅವರಿಗೆ. ಸ್ಪಾಟ್ ಡೆಲಿವರಿ ಫೆಸಿಲಿಟಿ ಕೂಡ ಇದೆ, ನೀವು ಗಿಡ ಬೇಕಾದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಬನ್ನಿ ಸ್ನೇಹಿತರೆ, ಕೊನೆಯದಾಗಿ ಒಂದು ನರ್ಸರಿಯನ್ನು ನೋಡ್ಕೊಂಡು ಹೋಗೋಣ ನಾವು. ಈ ಒಂದು ಗಿಡ ಯಾವುದಪ್ಪ ಅಂತಂದರೆ ಇದು ಸವರ್ಸೊಪ್ಪು ಗಿಡ ಅಂತೇಳಿ. ಇದನ್ನು ಕ್ಯಾನ್ಸರ್ ರೋಗಕ್ಕೆ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದನ್ನ ಹೇರಳವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಗಿಡಗಳು ಸಿಗ್ತವೆ. ಈ ಒಂದು ಗಿಡ ರ್ಯಾಂಬುಟನ್ N18 ಅಂತ. N18 ಅಂತಂದರೆ 18 ಫ್ರೂಟ್ ಹಾಕಿದ್ರೆ 1 ಕೆಜಿ ಬರುವಂಥದ್ದು. ಸೊ ಹಂಗಾಗಿ ಇದು ರ್ಯಾಂಬುಟನ್ N18 ವೆರೈಟಿ. ಹಾಗೆಯೇ ಇದು ಇಸ್ರೇಲ್ ಪರ್ಪಲ್ ಫ್ಯಾಷನ್ ಫ್ರೂಟ್ ಅಂತ. ಸೊ ಈ ಗಿಡ ಗೂಟಿ ಕಸಿ ವಿಧಾನದಿಂದ ತಯಾರಿಸಿರೋ ಲಿಚ್ಚಿ ಗಿಡ. ಆಲ್ಮೋಸ್ಟ್ ಇದೊಂದು 7-8 ತಿಂಗಳು ಆಗಿರ್ಬೋದು. ಸೊ ಇಷ್ಟು ಎತ್ತರಕ್ಕೆ ಚೆನ್ನಾಗಿ ಬಲಿಷ್ಠವಾಗಿ ಬೆಳೆದಿದೆ.
ಈ ಮೋಸಂಬಿ ನಿಂಬೆ ಅಥವಾ ಸಪೋಟ ಗಿಡಗಳು ಆ ಪಾಟಲ್ಲೇ ಹಣ್ಣು ಬಿಟ್ಟಿದೆ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ನೋಡಿ ಎಲ್ಲ ಪಾಟಲ್ಲೇ ಹಣ್ಣು ಬಿಟ್ಟುಬಿಟ್ಟಿದೆ ಸೊ ಒಳ್ಳೆ ಕಲೆಕ್ಷನ್ ಮಾಡಿದ್ದಾರೆ ಒಳ್ಳೆ ವೆರೈಟಿ ಅಂತಲೇ ಹೇಳ್ಬೋದು ಎಲ್ಲ ಗಿಡಗಳು ಅಷ್ಟೇ ನೋಡಿ ಇದು ಕ್ರಿಕೆಟ್ ಬಾಲ್ ಸಪೋಟ ಆಲ್ರೆಡಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಪಾಟಲ್ಲೇ ನೋಡಿದಲ್ಲ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ನಮಸ್ತೆ